यू बी वेंकटेश अवकाश के धन्यवाद चुके गुर्तिन प्रश्न 221 मान्य सरकार सचिव केळुत्ते मान्य मंत्री उत्तर वंदिसलागिदे मान्य सदस्य सर उत्तर ओदिसिदारे नानु ओद सारेनु ई क्वेश्चन रेज माडिदे आवाग हेळिद्रु नानु इवरिगेल्ल दुड्डु वापस कोडिस्तीनि निम्मन्ने करेदु मीटिंग माड्तीनि आ सवार्दवरन्नेल्ल करेदु अंत हेळिद्रु मीटिंगू आगलिल्ल दुड्डु कोडलिल्ल आवत्तु 80 कोटि अंत हेळिद्रु लासु इवत्तु 280 कोटि अंत हेळ्ता इद्दारे आमेले इवरोंदु 729 जनक्के स्वल्प दुड्डु कोट्टिद्दीवि अंत हेळ्तारे अल्लि 4000 जन डिपॉजिट इरिसिद्दारे ಈ 729 ಜನ ನೀವು ಹೆಂಗ ಐಡೆಂಟಿಫೈ ಮಾಡಿದ್ರು ಅದಕ್ಕೆ ಏನು ಮಾನದಂಡ ಪ್ರಕಾಶ್ ಅಣ್ಣ ಪದೇ ಪದೇ ಸುಳ್ಳು ಯಾಕೆ ಹೇಳ್ತಾರೆ ಮಂತ್ರಿಗಳು ಅಂತ ನನಗೆ ಒಂದು ಇದು ಸರ್ ಯಾಕೆಂದ್ರೆ ನಮ್ಮ ಬಸವನಗುಡಿನಲ್ಲಿ ಎಸ್ಪೆಷಲಿ ಬೆಂಗಳೂರಲ್ಲಿ ಇರುವಂತ ಸಹಕಾರ ಎಲ್ಲ ಏನೇನಿದೆ ಬಹಳ ಕಷ್ಟದಲ್ಲಿದ್ದಾರೆ ಜನ ಬಹಳ ಕಷ್ಟದಲ್ಲಿದ್ದಾರೆ ಮಾನ್ಯ ಸಚಿವರಿಗೆ ಇದರದೆಲ್ಲ ಗೊತ್ತು ಆದರೆ ಅದರಲ್ಲಿ ಪ್ರಭಾವಿ ವ್ಯಕ್ತಿ ಹೇಳಿದ್ದಾರೆ ಅವರಿಗೆ ಅದು ಗೊತ್ತು ಅವರನ್ನ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ಇವರು ಪ್ರತಿ 3 ತಿಂಗಳಿಗೂ ಇದನ್ನು ಮುಂದಕ್ಕೆ ಮುಂದಕ್ಕೆ ಹಾಕೊಂಡು ಹೋಗ್ತಾ ಇದ್ದಾರೆ ಇವಾಗ ಓ ಸರಿ ಹೇಳಿದ್ರು ನಿಮ್ಮನ್ನೇ ಕರೀತೀನಿ ಅವರನ್ನ ಕೆಪಿಐಡಿ ಅವರನ್ನ ಕರೆಸ್ತೀನಿ ಅವರಿಗೆಲ್ಲ ದುಡ್ಡು ಕೊಡ್ತೀನಿ ಮೀಟಿಂಗ್ ಮಾಡ್ತೀನಿ ಅಂತ ಮೀಟಿಂಗೂ ಮಾಡಲಿಲ್ಲ ಏನೂ ಆಗಲಿಲ್ಲ ಮಂತ್ರಿಗಳು ಹೇಳಿ ಸರ್ ನಾನೆಲ್ಲ ಫ್ಯಾಕ್ಟ್ಸ್ ಹೇಳ್ತೀನಿ ಮಾನ್ಯ ಮಂತ್ರಿಗಳು ಮಾನ್ಯ ಅಧ್ಯಕ್ಷರೇ ವಸಿಷ್ಟ ಸೌವರ್ಧ ಸಹಕಾರ ಸಂಘ 3-4 ಸಭೆಯನ್ನು ಕೂಡ ಮಾಡಿದ್ದೇವೆ ಅಲ್ಲಿ ಒಂದು ಸಭೆಯಲ್ಲಿ ಯು ಬಿ ವೆಂಕಟೇಶ್ ಅವರು ಸಂಬಂಧದ ಶಾಸಕರು ರಾಘವೇಂದ್ರದಲ್ಲಿ ರಾಘವೇಂದ್ರದಲ್ಲಿದ್ದೆ ವಸಿಷ್ಠದಲ್ಲಿಲ್ಲ ತಪ್ಪು ಮಾಹಿತಿ ಹೋಗಬಾರದು ಒಂದು ನಿಮಿಷ ತಪ್ಪು ಮಾಹಿತಿ ಸದಲ್ನಲ್ಲಿ ನಾನು ಕೊಡ್ತಾ ಇಲ್ಲ ರಾಘವೇಂದ್ರ ಕೋಆಪರೇಟಿವ್ ಇದರಲ್ಲಿ ಬ್ಯಾಂಕ್ ಅಲ್ಲಿ ಸಂಬಂಧಪಟ್ಟಂತೆ ಸಭೆಯಲ್ಲಿ ಇವರು ಇದ್ದರು ಅವಾಗ ವಸಿಷ್ಠನು ಕೂಡ ಚರ್ಚೆಗೆ ಬಂದಿದೆ ಅದನ್ನ ಹೇಳ್ತಾ ಇರೋದು ನಾನು ಅದಕ್ಕೆ ಏನು ನಾವು ಇದು ಸೌವರ್ಧ ನಮ್ಮ ಇತಿಮಿತಿ ಒಳಗಡೆ ಸನ್ಮಾನ್ಯ ಅಧ್ಯಕ್ಷರೇ ಅವರನ್ನು ಏನು ಆಕ್ಷನ್ ಮಾಡಬೇಕು ಅವರನ್ನು ಡಿಸ್ಕ್ವಾಲಿಫಿಕೇಶನ್ ಮಾಡ್ತಕ್ಕಂಥದಕ್ಕೆ ಪ್ರಿಲಿಮಿನರಿ ಮಾಡಿದ್ದೀವಿ ಅಧ್ಯಕ್ಷರು ಮತ್ತು ಪದ ಡೈರೆಕ್ಟರ್ಗಳು ಎಲ್ಲರನ್ನು ಮೊದಲನೇ ಸ್ಟೆಪ್ ತೆಗೆದುಕೊಂಡಿದ್ದೀವಿ ಎರಡನೇ ಸ್ಟೆಪ್ಸ್ CIDಗೆ ವಹಿಸುವ ಮುಖಾಂತರ ಅವ್ರ ಎಂಟೈರ್ ಪ್ರಾಪರ್ಟೀಸ್ ಏನಿದೆ ಅದನ್ನೆಲ್ಲ ಕೂಡ ಸೀಜ್ ಮಾಡ್ತಕ್ಕಂಥದಕ್ಕೆ ಮಾಡಿದ್ದೀವಿ ಈಗ ಸುಮಾರು 27 ಕೋಟಿ ಹಣವನ್ನು ಕೂಡ ಈಗ ಆಲ್ರೆಡಿ ಆ ಪಿರಿಯಡ್ ಇಂದ ರಿಕವರಿ ಕೂಡ ಮಾಡಿದ್ದಾರೆ ಆ 27 ಕೋಟಿನ ಯಾರು 729 ಠೇವಣಿದಾರರು ಕೇಳ್ತಾ ಇದ್ರು ಅವರಿಗೆ ಅದನ್ನ ಮರುಪಾವತಿಯನ್ನು ಕೂಡ ಮಾಡಿದ್ದಾರೆ ಈಗ ಇದನ್ನ ಇನ್ನೂ ತನಿಖೆ ಜಾಸ್ತಿ ಮಾಡಬೇಕು ಅಂತ ಹೇಳಿ ಅಸಿಸ್ಟೆಂಟ್ ಕಮಿಷನರ್ ಅವರ ನೇತೃತ್ವದಲ್ಲಿ ಸಕ್ಷಮ ಪ್ರಾಧಿಕಾರ ಮಾಡಲಿಕ್ಕೆ ಹೊರಟಿದ್ದೀವಿ ಯಾವುದಾದ್ರು ಈಗ 13, 14, 14, 15 ಆಡಿಟ್ ರಿಪೋರ್ಟ್ ಅನ್ನ ಮರುಪರಿಶೀಲನೆ ಮಾಡಲಿಕ್ಕೆ ಹೊರಟಿದ್ದೀವಿ 15, 16, 19, 20 ಆಮೇಲೆ 13, 14, 14, 15 ಇವೆಲ್ಲ ಆಡಿಟ್ಟು ಅವಾಗ ಆಗಿರಲಿಲ್ಲ ನಮ್ಮನ್ನು ಎಕ್ಸಾಕ್ಟ್ ಇವಾಗ ಆಡಿಟ್ಟು ಕೂಡ ಫೈನಲ್ ಹಂತಕ್ಕೆ ಬರ್ತದೆ ಈಗ ತಾತ್ಕಾಲಿಕವಾಗಿ 280 ಕೋಟಿ ಚಿಟಿಂಗ್ ಆಗಿದೆ ಅಂತಕ್ಕಂಥದ್ದು ಈಗ ಸದ್ಯಕ್ಕೆ ಇರತಕ್ಕಂಥ ಮಾಹಿತಿ ಇದಕ್ಕೆ CID ಕೊಟ್ಬಿಟ್ಟು ಯಾರ್ಯಾರು ಲೋನ್ ತಗೊಂಡಿದ್ದಾರೆ ಅವರೆಲ್ಲರೂ ಕೂಡ ಆಸ್ತಿ ಇರ್ಬೋದು ಮತ್ತೊಂದಿರ್ಬೋದು ಅದೆಲ್ಲವನ್ನ ಕೂಡ ಶೇಖರಣೆ ಮಾಡ್ತಕ್ಕಂಥದ್ದು 10 ಪ್ರಾಪರ್ಟಿನ ಆಕ್ಷನ್ ಮಾಡ್ತಕ್ಕಂಥದ್ದು ಏನೇನು ಪ್ರೋಸೆಸ್ ಮಾಡಬೇಕು ಇದೆಲ್ಲವನ್ನ ಕೂಡ ಮಾಡ್ತಾ ಇದ್ದಾವೆ ಅವ್ರು ತಿಳ್ಕೊಂಡಂಗೆ ಏನು ಮಾಡ್ತಾ ಇಲ್ಲ ಸದನಕ್ಕೇನು ನಾನು ಸುಳ್ಳು ಮಾಹಿತಿಯನ್ನು ಕೊಡ್ತಾ ಇಲ್ಲ ಆ್ಯಕ್ಚುಲಿ ಇದು ಸೌಹಾರ್ದ ಏನು ನಮ್ಮದು ಸಹಕಾರದ ಇಲಾಖೆದು ಎಷ್ಟು ಆಡಳಿತ ಇದೆ ಅಂತಕ್ಕಂಥದ್ದು ತಮಗೂ ಕೂಡ ಗೊತ್ತಿದೆ ಏನೆಲ್ಲ ನಾವು ಸನ್ಮಾನ್ಯ ಅಧ್ಯಕ್ಷರೇ ನಮ್ಮ ಡಿಪಾರ್ಟ್ಮೆಂಟ್ ಏನು ತೆಗೆದುಕೊಳ್ಬೇಕು ಅದನ್ನೆಲ್ಲವನ್ನು ಕೂಡ ಕಾನೂನು ಪ್ರಕಾರ ತೆಗೆದುಕೊಳ್ತಕ್ಕಂಥದಕ್ಕೆ ಮಾಡಿದ್ದೇವೆ ರಿಕವರಿಗೆ ಏನು ಸ್ಟೆಪ್ ತಗೋಬೇಕು ಅದನ್ನು ಈಗ ರೆವಿನ್ಯೂ ಸೆಕ್ರೆಟರಿಗೂ ಕೂಡ ಮಾತಾಡಿದ್ದೇವೆ ಅಸಿಸ್ಟೆಂಟ್ ಕಮಿಷನರ್ ನಮ್ಮ ಬೆಂಗಳೂರು ಸೌತ್ ಅಸಿಸ್ಟೆಂಟ್ ಕಮಿಷನರ್ ಅವರಿಗೆ ಸಕ್ಷಮ ಪ್ರಾಧಿಕಾರಕ್ಕೆ ಸರ್ಕಾರದಿಂದ ಇತ್ತೀಚೆಗೆ ಆದೇಶ ಆಗಬೇಕು ಸನ್ಮಾನ್ಯ ಅಧ್ಯಕ್ಷರೇ ಅದನ್ನು ಕೂಡ ನಾವು ಪ್ರೋಸೆಸ್ ಮಾಡ್ತಾ ಇದ್ದೀವಿ ಅದೇ ಆದೇಶ ಆದಮೇಲೆ ಎಂಟೈರ್ 260 ಕೋಟಿ ಇನ್ನು ಏನು ಬ್ಯಾಲೆನ್ಸ್ ಇದೆ ಅದು ಯಾರ್ಯಾರು ಪ್ರಾಪರ್ಟೀಸ್ ಇದೆ ಈಗೆಲ್ಲನೂ ಕೂಡ ಸೀಜ್ ಮಾಡಿ ಆಕ್ಷನ್ ಮಾಡಿ ಅದನ್ನು ಅಮೌಂಟನ್ನು ಅವರಿಗೆ ವಾಪಸ್ ಕೊಡ್ತಕ್ಕಂಥದಕ್ಕೆ ಸ್ಟೆಪ್ ತಗೊಳ್ತಾ ಇದ್ದೀವಿ ಸನ್ಮಾನ್ಯ ಅಧ್ಯಕ್ಷ ಸರಿಗ ಪ್ರತಿ ಸಾರಿ ಕ್ವಶನ್ ಹಾಕಿದಾಗ ಏನೋ ಒಂದು ಹೇಳೋದು ತಿರ್ಗಾ 3 ತಿಂಗಳವರೆಗೂ ಏನೂ ಆಗೋದೇ ಇಲ್ಲ ಇದು ನಿರಂತರವಾಗಿ ನಡೀತಾ ಇದೆ ಯಾಕೆಂದರೆ ನಾನು ಹೇಳಿದೆ ಫಲಾನುಭವಿಗಳು ಇವ್ರು ಯಾರ್ಯಾರು ಇದ್ದಾರೆ ಇವರೆಲ್ಲ ಭಾಳ ಪ್ರಭಾವಿಗಳು
ಸರ್ಕಾರ ಇವ್ರ ಜೊತೆಗಿದೆ ಅಂತ. ಇವ್ರು ಯಾಕೆ ಅವ್ರದ್ದು ಯಾರು ಬಾಕಿದಾರಿದ್ದಾರೆ ಸುಸ್ತಿದಾರದವ್ರದ್ದು ಲಿಸ್ಟ್ ಅನೌನ್ಸ್ ಮಾಡಲ್ಲ? ಎರಡನೇದು, ಮೊನ್ನೆ ನೀವು ನಾನು ಓದಿದೆ ಪೇಪರಲ್ಲಿ, ಯಾರು ಓದಿದಾರೋ ಇಲ್ಲೋ ಗೊತ್ತಿಲ್ಲ, ಹೋದ ವಾರನೋ ಏನೋ, ಮಾನ್ಯ ಮಂತ್ರಿಗಳು ಬಾಗಲಕೋಟೆದು ಯಾವುದೋ ಒಂದು ಡಿ ಸಿ ಸಿ ಬ್ಯಾಂಕ್ದು 12 ಕೋಟಿ ಇದನ್ನು ಸಿ ಬಿ ಐಗೆ ಕೊಡ್ತಾರೆ. ಏನು ಸರ್ ಇಲ್ಲಿ ಇಲ್ಲಿ 280 ಕೋಟಿ, ಅಲ್ಲಿ ರಾಘವೇಂದ್ರ ಬ್ಯಾಂಕಲ್ಲಿ 2,000 ಕೋಟಿ, ಇಂಥದನ್ನ ಯಾಕೆ ನೀವು ಸಿ ಬಿ ಐಗೆ ಕೊಡೋದಿಲ್ಲ? ನಾವು ಎಷ್ಟು ಸಾರಿ ಕೇಳ್ಕೊಳ್ಳೋದು ನಿಮ್ಮನ್ನ, ಮೀಟಿಂಗ್ ಮಾಡ್ತೀನಿ ಅಂದ್ರೆ ಮೀಟಿಂಗೇ ಮಾಡಲಿಲ್ಲ. ಯಾಕೆ ಪ್ರತಿ ಸಾರಿ ಈಗ ನಾವು ಹೇಳಿದ್ರೆ ನಾವು ಸುಳ್ಳು ಹೇಳಲ್ಲ, ಸದನಕ್ಕೆ ಏನು ತಪ್ಪು ಹೇಳಲ್ಲ ಅಂತ ಹೇಳ್ತೀರಿ? 12 ಕೋಟಿಗೆ ನೀವು 12 ಕೋಟಿಗೆ ನೀವು ಸಿ ಬಿ ಐ ಕೊಟ್ಟಾಗ 280 ಕೋಟಿ 4,000 ಕೋಟಿಗೆ ಯಾಕೆ ಕೊಡೋದಿಲ್ಲ? ಏನ್ ಕೈಕಟ್ಟಾಕಿದೆ ನಿಮ್ಮ? ಏನ್ ತೊಡಗಿದ್ದು ಕೇಳ. ಬಾಗಲಕೋಟೆ ಡಿ ಸಿ ಸಿ ಬ್ಯಾಂಕ್ನ ಟರಾವ್ ಮಾಡಿದ್ರು ಸನ್ಮಾನ್ಯ ಅಧ್ಯಕ್ಷರಿ, ಬ್ಯಾಂಕ್ ಆಡಳಿತ ಮಂಡಳಿ ಅವರೇ ಟರಾವ್ ಮಾಡಿದ್ರು. 12.5 ಕೋಟಿ ಚೀಟಿಂಗ್ ಆಗಿದೆ, ಆ ಟರಾವ್ ಮಾಡಿ ನಮಗೆ ಕಳಿಸಿದ್ರು ಇದನ್ನ ಸಿ ಬಿ ಐಗೆ ವಹಿಸಿ ಅಂತೇಳಿ. ಅವ್ರು ಟರಾವ್ ಮಾಡಾದ್ಮೇಲೆ ನಮ್ದೇನಿದೆ ಅಂತೇಳಿ ನಾವು ಅದನ್ನ ಸಿ ಬಿ ಐಗೆ ವಹಿಸಿದ್ವಿ. ಇದಕ್ಕೇನು ಪ್ರಿಲಿಮಿನರಿ? ಈಗ ಅವ್ರನ್ನ ಆಕ್ಷನ್ ಮಾಡ್ತಕ್ಕಂಥದ್ದಕ್ಕೆ ಯಾರನ್ನೂ ನಾವು ನೋಡಲಿಲ್ಲ ಸನ್ಮಾನ್ಯ ಅಧ್ಯಕ್ಷರೇ. ಪ್ರಭಾವಿಗಳಿರಲಿ ಯಾರೇ ಇರಲಿ, ಚೀಟಿಂಗ್ ಚೀಟಿಂಗೇ. ಅವ್ರನ್ನ ರೂಲ್ಸ್ ಪ್ರಕಾರನೇ ಎಲ್ಲರನ್ನು ಕೂಡ ಡಿಸ್ಕ್ವಾಲಿಫಿಕೇಶನ್ ಮಾಡಿದ್ದೇವೆ. 280 ಕೋಟಿಲಿ ಯಾರ್ಯಾರು ಸಾಲ ತೆಗೆದುಕೊಂಡಿದ್ದಾರೆ ಅವ್ರದೆಲ್ಲನ್ನು ಕೂಡ ಪತ್ತೆ ಮಾಡಿದ್ದಾರೆ, ಅದನ್ನೆಲ್ಲವನ್ನು ಕೂಡ ಸಿ ಓ ಡಿಗೆ ಕೊಟ್ಟಿದ್ದಾರೆ. ಸಿ ಓ ಡಿ ಅವರು 10 ಪ್ರಾಪರ್ಟಿನ ಸೀಸ್ ಮಾಡಿ ಆಕ್ಷನ್ಗೆ ಮೂವ್ ಮಾಡಿದ್ದಾರೆ. ಅದಕ್ಕೆ ಸೆಕ್ಷನ್ ಪ್ರಾಧಿಕಾರ ಮಾಡ್ತಾ ಇದೀವಿ, ಅಸಿಸ್ಟೆಂಟ್ ಕಮಿಷನರ್ ಹೆಡ್ ಮಾಡ್ತಾ ಇದ್ದೀವಿ. ಅವ್ರು ಮಾಡಿ ಏನೇನಿದೆ ರಿಕವರಿ ಮಾಡ್ತಾ ಇದೀವಿ, ಅದರಲ್ಲಿ ಪವರ್ಫುಲ್ ಲೋ ಅದೆಲ್ಲ ಯಾವುದು ನಾವಿಲ್ಲ. ಬಾಗಲಕೋಟೆ ಅವ್ರು ಅಂತ ಹೇಳಿದ್ರೆ ಈಗ ಇದನ್ನೆಲ್ಲ ಡಿಸ್ಮಿಸ್ ಮಾಡಿದ್ರೆ ನಿಮ್ ಕೈಲ ಇದೆ, ನೀವು ಟೇಕ್ ಓವರ್ ಮಾಡಿ ಇದನ್ನೊಂದು ಸಿ ಬಿ ಐ ಕೊಡಿ. ಸಿ ಬಿ ಐ ಕೊಟ್ಟಾಗಿದೆ, ಇ ಡಿ ಕೊಟ್ಟಿ ಕೊಟ್ಟಿದ್ದೀರಿ, ಅಲ್ಲಿ ಸ್ಟಾಫೇ ಇಲ್ಲ. ಅಲ್ಲ ಸಭಾಪತಿಗಳೇ, ಅಲ್ಲಿ ಕೇಸ್ಗಳೇ ಮುಂದಕ್ಕೆ ಹೋಗ್ತಾ ಇಲ್ಲ, ನಾವು ನೋಡ್ತಾ ಇದೀವಿ ಅಲ್ಲಿ. ಕೇವಲ ಅಪೋಸಿಷನ್ ಪಾರ್ಟಿಯವ್ರ ವಿರುದ್ಧ ವಿನಃ ಬೇರೆ ಯಾವುದೇ ಸಂಘ ಸಂಸ್ಥೆಗಳ ವಿರುದ್ಧ ಅಲ್ಲ. ಅಲ್ಲ ಸರ್, ಈಗ ನನ್ನ ರಿಕ್ವೆಸ್ಟ್ ಮಂತ್ರಿಗಳಿಗೆ, ಇಂಡಿಪೆಂಡೆಂಟ್ ಸಂಸ್ಥೆಗಳು ಅಲ್ಲ, ಈಗ 12 ಕೋಟಿಗೆ ನೀವು ಕೊಟ್ಟಾಗ ಬಹಳ ಸಂತೋಷ ಆಯ್ತು, ನಿಮ್ಮ ಸನ್ಮಾನ ಮಾಡ್ತೀವಿ. ಸಿ ಬಿ ಐ ಕೊಟ್ಬಿಡಿ, ಇರೋದಿಲ್ಲ. ಈ ವಸಿಷ್ಠದಲ್ಲಿ ಸಿ ಓ ಡಿ ಪವರ್ಫುಲ್ ಇದ್ದಾರೆ ಸರ್. ಸಿ ಓ ಡಿ ಇಲ್ಲ ಸರ್, ಪೊಲೀಸ್ ಅಲ್ಲಿ 50% ಸ್ಟಾಫ್ ಇಲ್ಲ. ಸಿ ಓ ಡಿಗೆ ನಾನು ಹೋಗಿದ್ದೆ, ಅಲ್ಲಿ ಸ್ಟಾಫೇ ಇಲ್ಲ. ಆ ಫೈಲ್ಗಳು ಇವತ್ತು ತೆಗೆದ್ರೆ ಇನ್ನು 3 ತಿಂಗಳು ತೆಗಿತಾರೆ. ಇಲ್ಲ 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 ನೋಡಿ, ನಾನೇ 4 ಸಭೆ ಮಾಡಿದ್ದೇನೆ ಸಿ ಓ ಡಿ ಎಸ್ ಪಿ ಅವ್ರ ಜೊತೆಲಿ. ಸನ್ಮಾನ್ಯ ಅಧ್ಯಕ್ಷರೇ, ನಾವು ನಮ್ಮ ಕೋಆಪರೇಟಿವ್ ಸೆಕ್ರೆಟರಿ ರಿಜಿಸ್ಟ್ರಾರ್ ಅವರು, ಆಮೇಲೆ ವಸಿಷ್ಠ ಅಡ್ಮಿನಿಸ್ಟ್ರೇಟರ್ ಅವರೆಲ್ಲ ಕೂಡ ಸಿ ಓ ಡಿ ಆಫೀಸರ್ ಜೊತೆಲಿ ಸಭೆ ಕೂಡ ಮಾಡಿದ್ದೇವೆ, ಇನ್ಸ್ಟ್ರಕ್ಷನ್ ಕೂಡ ಮಾಡಿದ್ದೇವೆ. ಯಾರಾದರೂ ಸಿ ಓ ಡಿ ರಿಕವರಿ ಮಾಡಬೇಕಾದ್ರೆ ಅಕಸ್ಮಾತ್ ಸಿ ಓ ಡಿ ಡಾಕ್ಯುಮೆಂಟ್ಸ್ ಕೊಡಲಿಲ್ಲ ಅಂತಂದರೆ ಇಷ್ಟು ದಿವಸ ಒಳಗಡೆ ರೆಕಾರ್ಡ್ನ ವಾಪಸ್ ಕೊಡ್ತಾರೆ, ನೀವು ಹಣ ವಾಪಸ್ ಮಾಡಿ ಅಂತಕ್ಕಂಥ ಅದೆಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ ಸನ್ಮಾನ್ಯ ಅಧ್ಯಕ್ಷರೇ. ಇವ್ರು ಹೇಳ್ದಂಗೆ ಯಾರನ್ನೂ ರಕ್ಷಣೆ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಸನ್ಮಾನ್ಯ ವೆಂಕಟೇಶ್ ಅವರೇ. ಸರ್ ಅದೇ ಸರ್, ಯಾರನ್ನೂ ರಕ್ಷಣೆ ಇನ್ನೊಂದು ತಿಳ್ಕೊಳ್ಳಿ ವೆಂಕಟೇಶ್ ಜಿ, ಇದು ಪ್ರಶ್ನೋತ್ತರ. ರಕ್ಷಣೆ ಮಾಡ್ತಕ್ಕ ಪ್ರಶ್ನೋತ್ತರ, ಪ್ರಶ್ನೋತ್ತರಕ್ಕೆ ಒಂದು ಸಮಯ ಲೆಕ್ಕ ಮಾಡ್ತೀವಿ. ಅವ್ರು ಹೇಳ್ತಾರ ಆನ್ಸರ್ ಇರ್ತಾನೆ. ಮಂತ್ರಿಗಳು ಬಾವಿಗೆ ಹೋಗ್ಬೇಕಾಯ್ತಾ ಸರ್? ಮಂತ್ರಿಗಳು ಹೇಳೋದು ನಿಜ, ಯಾರನ್ನೂ ರಕ್ಷಣೆ ಮಾಡ್ತಾ ಇಲ್ಲ ಅಂತ ಹೇಳಿ ಮಾತ್ರ. ಎಲ್ರಿಗೂ ಸಹ ಟೋಪಿ ಹಾಕಿದವ್ರು ರಾಜಾರೋಷವಾಗಿ ಬೆಂಗಳೂರಲ್ಲಿ ಓಡಾಡ್ತಾ ಇದ್ದಾರೆ. ಅವ್ರು ಯಾರು ರಕ್ಷಣೆ ಕೊಡ್ತಾ ಇದ್ದಾರೆ ಮಂತ್ರಿಗಳೇ? ಅದಕ್ಕೆ ಜನಸಾಮಾನ್ಯರ ದುಡ್ಡು, ಅವ್ರ ಪಾಪ ಯಾವುದೋ ಒಂದು ನಂಬಿಕೆ ಮೇಲೆ ಈ ಸೊಸೈಟಿಗಳ ಮೇಲೆ ದುಡ್ಡಿಟ್ಟಿರ್ತಾರೆ. ನಾವು ಓದ್ಸಲಿ ಕೂಡ ನಾನು ಹೇಳಿದೆ, ಬಹಳ ಪ್ರತಿಷ್ಠರೆಲ್ಲ ದುಡ್ಡಿಟ್ಬಿಟ್ಟು ಪಾಪ ಇವತ್ತು ಅದು ಎಷ್ಟು 1,300 ಕೋಟಿ 2,500 ಕೋಟಿ ಹೋಗಿದೆ. ಅವರು ರಾಜಾರೋಷವಾಗಿ ಓಡಾಡ್ತಾ ಇದ್ದಾರೆ, ಯಾರು ಅವ್ರಿಗೆ ಮಾತಾಡಲ್ಲ. ಅವರೆಲ್ಲ ಬಂದರೆ ವಿ ವಿ ಐ ಪಿ ಟ್ರೀಟ್ಮೆಂಟ್ಗಳಾಗಿದೆ. ಆದ್ದರಿಂದ ಅದನ್ನು ಸಿ ಬಿ ಐಗಾದರೂ ಕೊಡಿ, ಇಲ್ಲ ಬೇರೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಅವ್ರಿಗೆ ತಕ್ಕ ಶಿಕ್ಷೆ ಆಗೋ ರೀತಿಯಲ್ಲಿ ಮಾಡಿ. ಸಿ ಓ ಡಿಗೆ ನಾವು ನೋಡಿದ್ದೀವಿ, ಬುದ್ಧಿ ಬಂದಾಗಲಿಂದ ಸಿ ಓ ಡಿಗೆ ಕೇಸ್ಗಳು ನೋಡಿದ್ವಿ, ಯಾವುದೂ ಕೂಡ ಅವರು ಒಂದು ಅಂತ್ಯಕ್ಕೆ ತೆಗೆದುಕೊಂಡು ಹೋಗಿಲ್ಲ ಆ ಕೇಸು. ಆದ್ರಿಂದ ಏನು ನಮ್ಮ ಸದಸ್ಯರು ಸಿ ಬಿ ಐಗೆ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ ಸಭಾಧ್ಯಕ್ಷರೇ? ತಾವು ನಿರ್ದೇಶನ ಕೊಟ್ಟರೆ ಬಹಳ ಒಳ್ಳೇದು, ಕೊಡೋದು ಒಳ್ಳೇದು. ಈಗ ನಾವು ಪ್ರಿಲಿಮಿನರಿ ಏನೇನು ಆಕ್ಷನ್ ಮಾಡಬೇಕು, ಈಗ ಹನುಮಂತ ನಗರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿ ಬರ್ತದೆ, ಅಲ್ಲಿ ಕ್ರಿಮಿನಲ್ ಕೇಸ್ ಎಲ್ಲ ಬುಕ್ ಮಾಡಿದೀವಿ ಅವ್ರ ಮೇಲೆ ಸನ್ಮಾನ್ಯ ಅಧ್ಯಕ್ಷರೇ. ಸಿ ಓ ಡಿ ತನಿಖೆಗೆ ಈಗ ಆಲ್ರೆಡಿ ಹ್ಯಾಂಡ್ ಓವರ್ ಮಾಡಿ ನಡೀತಿದೆ. ನಾವು ಸಿ ಓ ಡಿ ಆಫೀಸರ್ ಜೊತೆಲಿ ಸುಮಾರು ಸಭೆಗಳು ಕೂಡ ಮಾಡಿದ್ದೇವೆ. ನಮಗೇನಾದರೂ ವ್ಯತ್ಯಾಸ ಕಂಡ್ರೆ, ಸಿ ಓ ಡಿ ಸರಿಯಾಗಿ ಮಾಡಲಿಲ್ಲ ಅಂತಂದಾಗ ಮಾತ್ರ ಬೇರೆ ಆಕ್ಷನ್ ಮಾಡ್ತಕ್ಕಂಥದ್ದು ಆಗ್ತದೆ. ಸಭಾಪತಿಗಳೇ,
ಕನ್ಕ್ಲೂಡ್ ಏನ್ ಸಿಒಡಿ ಅವರು ಪವರ್ಫುಲ್ ಇದ್ದಾರೆ, ಅವರು ಇಂಟ್ರೆಸ್ಟ್ ತೆಗೆದುಕೊಂಡಿದ್ದಾರೆ. ಅದ್ರ ಬಗ್ಗೆ ನಾವು ಸಭೆ ಪ್ರಿಲಿಮಿನರಿ ಆಗಿ ಸಭೆಯನ್ನು ಕೂಡ ಮಾಡ್ತಾ ಇದ್ದೇವೆ, ಸಕ್ಷಮ ಪ್ರಾಧಿಕಾರನ ಕೂಡ ಮಾಡ್ತಾ ಇದ್ದೇವೆ. ಅಸಿಸ್ಟೆಂಟ್ ಕಮಿಷನರ್ ನೇತೃತ್ವದಲ್ಲಿ ಈಗ ರೆವಿನ್ಯೂ ಸೆಕ್ರೆಟರಿಗೆ ಹೋಗಿದೆ. ಅಸಿಸ್ಟೆಂಟ್ ಕಮಿಷನರ್ ತಹಸೀಲ್ದಾರ್ಸು ಮತ್ತೆ ಒಂದು ಟೀಮ್ನೇ ಇದಕ್ಕೆ ಮಾಡ್ತಾ ಇದಕ್ಕೋಸ್ಕರನೇ. ಅದಕ್ಕೆ ಇದಾಗಲಿಲ್ಲ ಅಂತಂದ್ರೆ ತಾವು ಬೇರೆಯೇ ಮಾಡ್ತಕ್ಕಂಥದ್ದು ಮಾಡಿದ್ವಿ. 100ಕ್ಕೆ 100 ಪ್ರಾಮಾಣಿಕವಾಗಿ ರಿಕವರಿ ಮಾಡಬೇಕು. ಅವರಿಗೆ ಯಾರು ಡಿಪಾಸಿಟ್ ಮಾಡಿರ್ತಾರೆ ಅಧ್ಯಕ್ಷರೇ, ಅವರಿಗೆ ರೀಪೇಮೆಂಟ್ ಮಾಡಬೇಕು ಅಂತ ಒಂದೇ ದೃಷ್ಟಿಯಿಂದ ಮಾಡಿದ್ದೇವೆ. ಪ್ರಕಾಶ್ ರಾಠೋಡ್ ಸರ್ ಪ್ರಶ್ನೋತ್ತರ ಸರ್, ಹಂಗಾಗಲ್ಲ, ಆಗಲ್ಲ, ದಯವಿಟ್ಟು ಪ್ರಶ್ನೋತ್ತರ. ಒಂದ್ ನಿಮಿಷ. ಪ್ರಕಾಶ್ ರಾಠೋಡ್ ಮತ್ತು ಪಿ ಆರ್ ರಮೇಶ್, ಈ ಒಂದು ಇದಾಗಿ ಘಟನೆ ಆಗಿ 3 ವರ್ಷ ಆಗಿದೆ. ಇರತಕ್ಕಂತ ಸೀನಿಯರ್ ಸಿಟಿಸನ್ಸ್ ಎಲ್ಲ ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ, ಬೀದಿಗೆ ಬಂದಿದ್ದಾರೆ. 3,500 ಕೋಟಿ ಅಗ್ರಣ ಆಗಿದೆ ಅಂತ ಜಗತ್ ಜಾಗೃತಿ ಆದ್ರೂ ಕೂಡ ಅಲ್ರಿ. 3,000 ಕೋಟಿ ಯಾಕೆ 3,500 ಕೋಟಿ ಮತ್ತೆ ಇನ್ನೇನು 2,800 ಕೋಟಿ ಚಿಕ್ಕದಾ ಸುಮ್ನೆ ಕರೆಕ್ಟ್ ಆಗಿ 12,000 ಕೋಟಿ 2,500 ಕೋಟಿ ಮಂತ್ರಿಗಳೇ 3,500 ಕೋಟಿ ಅಧ್ಯಕ್ಷರೇ. ಅಲ್ಲ ವರಿಷ್ಠ ಬ್ಯಾಂಕ್ ಆಗ್ಲಿ, ವಶಿಷ್ಠ ಬ್ಯಾಂಕ್ ಆಗ್ಲಿ, ರಾಘವೇಂದ್ರ ಕೋಆಪರೇಟಿವ್ ಬ್ಯಾಂಕ್ ಆಗ್ಲಿ, ಅದ್ರ ಮೇಲೆ ಸರ್ ಇದು ಇರೋದು ವಶಿಷ್ಠ ಬ್ಯಾಂಕ್, ರಾಘವೇಂದ್ರ ಬ್ಯಾಂಕ್ ಇದ್ರಲ್ಲಿ ಅಡ್ಡ ತರಬೇಡಿ ದಯವಿಟ್ಟು. ಇದು ಪ್ರಶ್ನೋತ್ತರ. ಇದು ಸಿಬಿಐ ಅದಕ್ಕೆ ಸಿಬಿಐ ನೋಡಿ ನೋಡ್ರಿ. ಇದು ಶ್ರವಣ್ ಶ್ರವಣ್ ವೆಂಕಟೇಶ್ ಸನ್ಮಾನ್ಯ ಅಧ್ಯಕ್ಷರೇ, ಒಂದ್ ನಿಮಿಷ ವೆಂಕಟೇಶ್ ಅವರು, ಒಂದ್ ನಿಮಿಷ ಸರ್. ಈಗ ಅಧ್ಯಕ್ಷರೇ ನಂದೇನು ರಿಕ್ವೆಸ್ಟ್ ಅಂದ್ರೆ, ಕೋಟ್ಯಾಂತರ ರೂಪಾಯಿ 100 ಬ್ಯಾಂಕ್ ಡಿಪಾಸಿಟ್ ಇಟ್ಟಿರ್ತಾರೆ, 3,500 ಕೋಟಿ ಚೀಟಿಂಗ್ ಆಗಿದೆ ಅಂತಂದ್ರೆ ನಾಳೆ ಡಿಪಾಸಿಟ್ ಅದ್ ಕಥೆ ಏನು ಆಗಿದೆ? 2 ಬ್ಯಾಂಕ್ ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ, ಒಂದ್ ನಿಮಿಷ ಹೇಳ್ತೀನಿ. ಅಲ್ಲಿದ್ದಾರೆ ವೆಂಕಟೇಶ್ ಕೇಳ್ತಾ ಇದಾರೆ. ಈಸ್ ಕ್ಯಾಪೇಬಲ್ ಟು ಆಸ್ಕ್ ದ ಕ್ವೆಶ್ಚನ್. ನೀವು ಕೂತ್ಕೊಳ್ಳಿ, ಸುಮ್ಮನೆ ಕರೆಕ್ಟ್ ಆಗಿದ್ರೆ ಹೇಳ್ರಿ. ಸುಮ್ಮನೆ 3,500 ಕೋಟಿ ಅಂತ ಹೇಳಿ ಇರೋ ಬ್ಯಾಂಕ್ ಗಳಿಗೆಲ್ಲ ಯಾಕೆ ಇದು ಮಾಡ್ತೀರಿ? ಮಂತ್ರಿಗಳೇ, ಮಂತ್ರಿಗಳು ಕೋಪ ಮಾಡ್ಕೋಬೇಡಿ. ಕೋಪ ಕೋಪ ಅಂತಲ್ಲ, ಮಾತ್ರ ಮಾತಾಡ್ತೀನಿ. ಸದನದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಎಲ್ಲ 260 ಕೋಆಪರೇಟಿವ್ ಬ್ಯಾಂಕ್ ಏನಿರ್ತಾರೆ, ಸಾಲ ಕ್ಯೂ ನಿಂತ್ಕೋತಾರೆ ವಿತ್ಡ್ರಾಗೆ. ವೆಂಕಟೇಶ್ ಮುಗಿಸಿ ದಯವಿಟ್ಟು. ಸರಿ, ಈಗ ನೀವು 13 ಸೆಪ್ಟೆಂಬರ್ಗೆ ಹೇಳಿದ್ರಿ ಇದೇ ಸದನದಲ್ಲಿ, ನಾನು ಸಭೆ ಕರಿತೀನಿ, ಎಲ್ರಿಗೂ ದುಡ್ಡು ವಾಪಸ್ ಕೊಡಿಸ್ತೀನಿ ಅಂತ ಆವತ್ತು ಹೇಳಿದ್ರಿ. ನನ್ನ ಡೌಟು, ಈ ನೀವು 29,729 ಜನಕ್ಕೆ ಕೊಟ್ಟಿದ್ದೀರಲ್ಲ, ಈ 4,000 ಜನದಲ್ಲಿ ಅವ್ರನ್ನ ಹೇಗೆ ಅವ್ರನ್ನ ಹೇಗೆ ಫಲಾನುಭವಿಗಳನ್ನ ಕಂಡಿಡಿದ್ರಿ? ಅವ್ರು ಯಾವ ಪುಣ್ಯಾತ್ಮರು, ಇವ್ರು ಯಾವ ಪಾಪಾತ್ಮರು? ಎಲ್ರಿಗೂ ಈಕ್ವಲ್ ಆಗಿ ಹೋಗ್ಬೇಕಾಗಿತ್ತು. ಬರೀ 700 ಜನಕ್ಕೆ ದುಡ್ಡು ಹಾಕೋಯ್ತು. ಎಷ್ಟೇ ಕಲೆಕ್ಷನ್ ಮಾಡಲಿ, ಪ್ರಪೋರ್ಷನೇಟ್ಲಿ ಅವರು ರೆಸ್ಟೇಟ್ ಇರ್ತಾರೆ, ಅದ್ರ ಪ್ರಕಾರವಾಗಿ ಎಲ್ರಿಗೂ 10 ರೂಪಾಯಿ ಬರಲಿ, 100 ರೂಪಾಯಿ ಬರಲಿ ಹೋಗ್ಬೇಕಾಗಿತ್ತು. ಆಮೇಲೆ ಕೋಪ ಮಾಡ್ಕೋಬೇಡಿ, ಇದು ಕಡೆ ಸೆಷನ್, ಮುಂದೆ ಆಗ್ತದೋ ಇಲ್ಲೋ, ನೀವು ಮುಂದೆ ಬರ್ತಿರೋ ಇಲ್ಲೋ, ಜನರು ಪಾಪ ತಟ್ಟೋದು ಬೇಡ. ಬಹಳ ಜನ ಅಯ್ಯೋ ಅಂತ ಇದ್ದಾರೆ. ದಯವಿಟ್ಟು ತಕ್ಷಣ ಒಂದು ಸಭೆ ಕರೆದು ಈ ಸೆಷನ್ ನಡೆಯುವಾಗೇನೆ ನನ್ನೂ ಕರೀರಿ, ಸಂಬಂಧಪಟ್ಟ ಅಧಿಕಾರಿಗಳನ್ನ ಕರೀರಿ. ದಯವಿಟ್ಟು ಏನನ್ನ ಒಂದು ಹುಡುಕಿರಿ ಅಂತ ಹೇಳಿ ನಿಮ್ ಪಾದಗಳು ಕೇಳ್ಕೊಂತೀನಿ. ಬಹಳ ಬಡವರು, ಏನ್ ಸರ್ ಮುಗಿಸ್ಬಿಡಿ ಸರ್. ಸರ್ ಅಲ್ಲಿ ಬಂದ್ರೆ ಮಾತ್ರ ದುಡ್ಡಿಲ್ಲ ಸರ್, ಜನಕ್ಕೆ ಬಂದು ಅಳ್ತಾರೆ. ಸರ್ಕಾರ ಜವಾಬ್ದಾರಿ ಅಧ್ಯಕ್ಷ. ಯಾವ್ದು ತನಿಖೆಗೆ ಇಲ್ಲ ಅಂತಿಲ್ಲ, ತನಿಖೆ ಕೊಡ್ತಲೇ ಇದ್ದೀವಿ ಸನ್ಮಾನ್ಯ ಅಧ್ಯಕ್ಷ. ಒಂದ್ ನಿಮಿಷ, ನಿಮ್ಗೆ ಕೇಳೋದೇ ಇಲ್ಲ. ನಿಮ್ಗೆ ಕೇಳೋದೇ ಇಲ್ಲ. ಹೈಕೋರ್ಟ್ಗೂ ಸ್ಟೇ ಮಾಡಿಸ್ತಾರೆ, ನಿಮಗ್ ಬೇಕಾಗಿಲ್ಲ. ನಾವೇನ್ ಡಿಪಾರ್ಟ್ಮೆಂಟ್ ಸಮರ್ಥರಿದ್ದಾರೆ, ಅಧಿಕಾರಿಗಳು ಸಮರ್ಥರಿದ್ದಾರೆ, ಯಾರು ಕೂಡ ಈ ಚೀಟ್ ಮಾಡ್ತಕ್ಕಂಥವ್ರಿಗೆ ನಾವು ಬೆಂಬಲ ಕೊಡ್ತಾ ಇಲ್ಲ. 100ಕ್ಕೆ 100 ಅವ್ರನ್ನ ಬಲಿ ಹಾಕ್ಬೇಕು ಅಂತಕ್ಕಂಥದ್ದೇ. ಇಡಿ ಕೊಟ್ಟಿದೆ, ಸಿಬಿಐ ಕೊಟ್ಟಿದೆ, ಸಿಒಡಿ ಕೊಟ್ಟಿದೆ, ಕ್ರಿಮಿನಲ್ ಕೇಸ್ ಹಾಕಿದೆ, ಏನೆಲ್ಲ ಮಾಡ್ಬೋದು. ಅವ್ರ ಪ್ರಾಪರ್ಟಿ ಸೀಸ್ ಮಾಡಿದೆ. ಹರಿಪ್ರಸಾದ್ ಅವರು ಹೇಳದಂಗೆ ಯಾರು ರಾಜರೋಷ ಓಡಾಡ್ತಾ ಇಲ್ಲ, ಆ ಫ್ಯಾಮಿಲಿಯಲ್ಲಿ ಫಂಕ್ಷನ್ ಅಲ್ಲಿ ಮುಖ ಹೊತ್ಕೊ ಓಡಾಡುವಂಗಿಲ್ಲ. ಕ್ರಿಮಿನಲ್ ಕೇಸಾಗಿದೆ, ಸಿಒಡಿ ತನಿಖೆ ಕೊಟ್ಟಿದ್ದೀವಿ, ಸಿಬಿಐ ಕೊಟ್ಟಿದ್ದೀವಿ, ಇಡಿ ಕೊಟ್ಟಿದ್ದೀವಿ, ಏನೆಲ್ಲ ರೂಲ್ಸ್ ಪ್ರಕಾರ ಮಾಡ್ಬೋದು ಅದು 100% ಮಾಡಿದ್ದೀವಿ. ಯಾರು ರಾಜಾರೋಷವಾಗಿ ಓಡಾಡಕ್ಕೆ ಆಗ್ತಾನೆ ಇಲ್ಲ. ಅವ್ರ ಪ್ರಾಪರ್ಟಿ ಸೀಸ್ ಮಾಡ್ತಾ ಇದ್ದೀವಿ, ಸೇಲ್ ಮಾಡಿಸ್ತಾ ಇದ್ದೀವಿ, ರಿಕವರಿ ಮಾಡಿ ಅವರಿಗೆ ಕೊಡ್ತಾ ಇದ್ದೀವಿ. ಕೂಡ ಮುಚ್ಚುಮರೆ ಇಲ್ಲ ಸನ್ಮಾನ್ಯ ಅಧ್ಯಕ್ಷ. ಇಲ್ಲಿ
ರಾಠೋಡ್ ಸರ್, ಬಹಳ ಮಂತ್ರಿಗಳು ಬಹಳ ಲೈಟ್ ಆಗಿ ತಗೋತಾರೆ, ಅಸುರೇನ್ಸ್ ಕೊಟ್ಟಿದ್ದಾರಲ್ಲ ತಾವು ಲೈಟ್ ಆಗಿ ತಗೋತಾ ಇಲ್ಲ. ಒಂದು ನಿಮಿಷ, ಅವರು ಸಹಕಾರ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರು, ದಿಗ್ಗಜರು, ದೇಶ ತುಂಬಾ ಓಡಾಡ್ತಾರೆ, ನಾವೆಲ್ಲೋದ್ರೂ ಅಲ್ಲಿ ಸಿಗ್ತಾ ಇರ್ತಾರೆ. ದೇಶದ ತುಂಬಾ ಪ್ರಶ್ನೆ ಬಂದಿರೋದು ಏನು, ನಮ್ಮ ಯು ಬಿ ವೆಂಕಟೇಶ್ ಅವರು ಹೇಳಿದ್ರು, ಬಡವರು ರಿಟೈರ್ಡ್ ಆದಮೇಲೆ ತೆಗೆದುಕೊಂಡು ಹೋಗಿ ಇಟ್ಟಿರ್ತಕ್ಕಂಥ ದುಡ್ಡು ಏನೋ ಪಾಪ ಇಂಟ್ರೆಸ್ಟ್ ಬರುತ್ತೆ ಅಂತ ಹೇಳಿ ಅವರೆಲ್ಲ ಪೂರ್ಣವಾಗಿ, ಅವರು ನಮ್ಮ ಶರಣ ಹೇಳಿದಾಗ ಕೆಲವರು ಸೂಯಿಸೈಡ್ ಕೂಡ ಮಾಡ್ಕೊಂಡಿದ್ದಾರೆ. ಇನ್ನೇನು ಬೇಕಾಗಿದೆ ಸ್ವಾಮಿ, ತಾವು ಹೇಳಿದ್ರಲ್ಲ ರಾಜಾರೋಷವಾಗಿ ಬರ್ತಾ ಇದ್ದಾರೆ ಅಂತೇಳಿ, ತಾವು ಬನ್ನಿ ದಿನ ಆರಾಮಾಗಿ ಕಬ್ಬನ್ ಪಾರ್ಕು ಲಾಲ್ಬಾಗಲ್ಲಿ ಹೆಂಗೆ ವಾಕ್ ಮಾಡ್ತಾ ಇರ್ತಾರೆ ಗೊತ್ತಾ, ಯಾರೂ ಮಾಡೋದಿಲ್ಲ ಹಂಗೆ ವಾಕ್ ಮಾಡ್ತಾ ಇರ್ತಾರೆ. ನೀವು ಹೇಳ್ತೀರಾ ರಾಜಾರೋಷವಾಗಿ ಓಡಾಡ್ತಾ ಇಲ್ಲ ಅಂತೇಳಿ, ತಮಗೆ ಮೊದಲೇ ಗೊತ್ತಿದೆ ಅವ್ರು ಸಿ ಬಿ ಐಗೆ ತಾವು ನಾವು ಹೋದ್ರೆ ಅವ್ರು ಸ್ಟೇ ತರ್ತಾರೆ ಅಂತೇಳಿ, ಅಷ್ಟೆಲ್ಲ ಮಾಹಿತಿ ಇರೋರು ಕೊಡಿ, ಅದೇನಾಗುತ್ತೆ ನೋಡೋಣ, ಕೋರ್ಟಲ್ಲಿ ಏನಾದರೂ ನ್ಯಾಯ ಸಿಗುತ್ತಾ ಇಲ್ವೋ ಅದು ಒಂದು ನೋಡ್ಬಿಡೋಣ. ಆದ್ರಿಂದ ಇದು ಬಹಳ ತೀರ ಸಮಾಜದಲ್ಲಿ ಬಡ್ದು ಏನೇ ಆದಾಯ ಇಲ್ಲದೆ ಇರ್ತಕ್ಕಂಥವ್ರು ತೆಗೆದುಕೊಂಡೋಗಿ ಈ ನಂಬಿಕೆ ಮೇಲೆ ಮಾಡಿದ್ದಾರೆ, ನಂಬಿಕೆ ದ್ರೋಹ ಆಗ್ತಾ ಇದೆ. ಆದ್ರಿಂದ ನೀವು ಹೇಳಿದ್ರಿ ಅವರು ಶರವಣ ಹೇಳಿದಾಗ ಎಲ್ಲರೂ ಡಿಪಾಸಿಟ್ ವಿಡ್ರಾ ಮಾಡ್ತಾ ಇದ್ದಾರೆ ಅಂತೇಳಿ, ಜನಕ್ಕೆ ಗೊತ್ತಿಲ್ಲ ಅಂತ ತಿಳ್ಕೊಳ್ಬೇಡಿ, ಆ ನಂಬಿಕೆ ಉಳಿಸ್ಕೊಳ್ಬೇಕಂದ್ರೆ ನೀವು ದಯವಿಟ್ಟು ಅದನ್ನು ಸಿ ಬಿ ಐ ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ. ಪ್ರಕಾಶ್ ರಾಠೋಡ್ ಕರೆಕ್ಟ್, ನಂದು ಕೋಪ ಅಂತಲ್ಲ ಬಿಡಿ ಸರ್, ರಾಠೋಡ್ ಸರ್ ಮುಗಿಸು ಸರ್, ಕನ್ಕ್ಲೂಡ್ ಮಾಡಿ ಸರ್, ಕನ್ಕ್ಲೂಡ್ ಮಾಡಿ ಕನ್ಕ್ಲೂಡ್ ಮಾಡಿ ಸರ್. ಇವತ್ತು ನಾವು ಕಾನೂನು ಪ್ರಕಾರ ಏನ್ ತೆಗೆದುಕೊಂಡಿದ್ದೀವಿ ಅದೆಲ್ಲ ತೆಗೆದುಕೊಂಡಿದ್ದೀವಿ. ಇನ್ನೂ ಒಂದು ಮೀಟಿಂಗ್ ಸಭೆಯನ್ನ ಮಾಡ್ತೀವಿ ಸರ್, ಒಂದು ನಿಮಿಷ ಅಸೆಂಬ್ಲಿ ಮುಗಿದ ಮೇಲೆ ಮಾಡೋಣ, ನಿಮ್ದು ಕರೆಸ್ತೀನಿ. ಇಲ್ಲ ಇಲ್ಲ ಆ ಥರ ಇಲ್ಲ ವೆಂಕಟೇಶ್ವರ, ಇದಾದ್ಮೇಲೆ ಏನೇನಾಗಿದೆ ಗೊತ್ತಾ ನಿಮ್ಗೆ? ಅಲ್ಲಿ ಎಲ್ಲ ಹೇಳ್ತಾ ಇದೀವಲ್ಲ, ಈಗ ಏನೇನು ಆಕ್ಷನ್ ಮಾಡಿದ್ದೀವಿ ಸ್ಟೆಪ್ ಬೈ ಸ್ಟೆಪ್ ತಮ್ಗೆಲ್ಲ ಕೂಡ ಈಗ ಮಾಹಿತಿ ಕೊಟ್ಟಿದ್ದೇನೆ. ಏನ್ ಏಕಾಕಿ ಒಂದೇ ಸರ್ ನೇಣ ಹಾಕ್ಬಿಡಕಾಯ್ತದಾ? ಆಸ್ತಿಗಳನ್ನೆಲ್ಲ ಸೀಜ್ ಮಾಡಿ ದುಡ್ಡು ಕೊಡೋರು ಕೊಡ್ರಿ ಅಂದ್ರೆ ನೇಣ ಹಾಕೊಂಡು ನಾವ್ ಹೇಳಲ್ಲ. ಏನೇನ್ ಪ್ಲಾನ್ ಮಾಡಿ ಸಿಬಿಐ ಕೊಡಿ? ಈಗ ಈಗ ಸಿಒಡಿ ಪ್ರಬಲ್ ಇದ್ದಾರೆ, ಮಾಡ್ಬಿಡ್ಲಿ ಸರ್. ಸಿಒಡಿ ತನಿಖೆ ಆಗ್ಲಿಲ್ಲ ಅಂತಂದ್ರೆ, ಸಿಒಡಿ ತನಿಖೆ ಆಗ್ಲಿಲ್ಲ ಅಂತಂದ್ರೆ ಸಿಬಿಐ ವಹಿಸಿ ನಮ್ದೇನು ಅಭ್ಯಂತರ ಏನಿಲ್ಲ ಸರ್. ರಾಠೋಡ್ ಸರ್, ಆದಷ್ಟು ಬೇಗ